ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ ಇಸ್ಕಾನ್ಗೆ ಹೋಗಿದ್ವಿ. ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಧ್ವಜಸ್ತಂಭ ಹಾಗೆ ಗೋಪುರಗಳು. ಮೂರು ಗೋಪುರಗಳನ್ನು ನಾವು ನೋಡ್ಬೋದು. ಈ ದೇವಸ್ಥಾನ ಇರುವಂಥದ್ದು ಅಂದರೆ ಕಾಡ್ ರೋಡ್ ರಾಜಾಜಿನಗರ್ ಹರೇ ಕೃಷ್ಣ ಹಿಲ್ ಅಂತಲೇ ಹೇಳ್ತಾರೆ. ಇಲ್ಲಿ ನೀವು ಫಸ್ಟು ನೋಡುವಂಥದ್ದು ಅಂತಂದರೆ ಮೂರು ಗೋಪುರಗಳಲ್ಲಿ ಮೊದಲನೇ ಗೋಪುರದಲ್ಲಿ ಶ್ರೀ ಪ್ರಹ್ಲಾದ ನರಸಿಂಹಸ್ವಾಮಿಯ ದರ್ಶನ ಆಗುತ್ತೆ. ಎರಡನೇ ಗೋಪುರದಲ್ಲಿ ಶ್ರೀ ಶ್ರೀನಿವಾಸ ಗೋವಿಂದನ ದರ್ಶನ ಆಗುತ್ತೆ. ಹಾಗೆ ಈಗ ನೀವು ನೋಡ್ತಿರೋದು ಮೇನ್ ಗೋಪುರ, ಇಲ್ಲಿ ರಾಧಾಕೃಷ್ಣನ ದರ್ಶನ ಆಗುತ್ತೆ. ದೇವಸ್ಥಾನ ಇರುವುದು ಸ್ವಲ್ಪ ಎತ್ತರದಲ್ಲಿ, ಒಂದು ಪುಟ್ಟ ಗುಡ್ಡ ಅಥವಾ ಬೆಟ್ಟದ ಮೇಲೆ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿಂದ ಹೊರಗಡೆ ವ್ಯೂ ಹೇಗಿದೆ ಅಂತ ತೋರಿಸ್ತಿದ್ದೀನಿ. ದೇವಸ್ಥಾನದ ಒಳಗಿನ ಒಂದು ವಿಡಿಯೋ ರೆಕಾರ್ಡಿಂಗ್ ಅಥವಾ ಫೋಟೋಸ್ ನಾನು ಯಾವತ್ತೂ ತೆಗೆಯೋದಿಲ್ಲ, ಯಾಕಂದರೆ ಪದೇ ಪದೇ ಅಲ್ಲಿ ಹೇಳ್ತಿರ್ತಾರೆ ಫೋಟೋಸ್ ತೆಗಿಬೇಡಿ ಅಂತ. ಹಾಗಾಗಿ ನಾನು ಆ ಒಂದು ಫೋಟೋ ವಿಡಿಯೋಸ್ ಯಾವತ್ತೂ ರೆಕಾರ್ಡ್ ಮಾಡಲ್ಲ. ಹೊರಗಡೆಯಿಂದ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಗೋಪುರ ತುಂಬ ದೊಡ್ಡದಾಗೇನಿಲ್ಲ, ಆದರೆ ನೋಡಲಿಕ್ಕೆ ಪುಟ್ಟದಾಗಿದ್ದರೂ ತುಂಬ ಚೆನ್ನಾಗಿದೆ. ಒಳಗಿಂದ ಒಂದು ಗೋಪುರದೊಳಗೆ ಬ್ಯೂಟಿಫುಲ್ ಒಂದು ಪೇಂಟಿಂಗ್ಸನ್ನು ನೋಡ್ಬೋದು. ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಅವರು ಫೋಟೋ ಸಮೇತ ಇಲ್ಲಿ ಒಂದಷ್ಟು ಡೀಟೇಲ್ಸನ್ನು ಹಾಕಿದ್ದಾರೆ, ಯಾವ ರೀತಿ ದೇವಸ್ಥಾನದ ನಿರ್ಮಾಣ ಆಯಿತು, ಆ ಬೆಟ್ಟ ಹೇಗಿತ್ತು, ದೇವರ ವಿಗ್ರಹಗಳನ್ನು ಯಾವ ರೀತಿಯೆಲ್ಲ ಪೂಜೆಗಳನ್ನು ಮಾಡಿದ್ರು, ಹೋಮಗಳನ್ನು ಮಾಡಿದ್ರು ಅನ್ನೋದನ್ನು ಅವರು ಫೋಟೋಸು ಮತ್ತು ಯಾವ ಇಸ್ವಿಯಲ್ಲಿ ಆಗಿದ್ದು, ಯಾರ ಸರ್ಕಾರ ಇತ್ತು, ಈ ಎಲ್ಲ ಡೀಟೇಲ್ಸನ್ನು ನಾವು ಅಲ್ಲಿ ನೋಡಬಹುದು. ಹಾಗೆ ಯಾವ್ಯಾವ ದೇವರುಗಳ ಒಂದು ದೇಗುಲ ಇದೆ ಅನ್ನೋದನ್ನು ಅಲ್ಲಿ ಅವರು ಡೀಟೇಲ್ಸನ್ನು ಹಾಕಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಿ ಫೋಟೋಸನ್ನು ತೆಗೆದಿಲ್ಲ ಅಲ್ವಾ, ದೇವರ ಒಂದು ದರ್ಶನ ನಿಮಗಾಗಿಲ್ಲ, ಬಟ್ ಇಲ್ಲಿ ನೀವು ನೋಡ್ಬೋದು. ಇದೇ ರೀತಿಯೇ ನಮಗೆ ವಿಗ್ರಹಗಳು ಅಥವಾ ಮೂರ್ತಿಗಳನ್ನು ನಾವು ಒಳಗೆ ನೋಡಬಹುದು. ಶ್ರೀನಿವಾಸನ ದರ್ಶನ ಆದಮೇಲೆ ಅಂದರೆ ಒಳಗಿನ ಮೇನ್ ಇದರಲ್ಲಿ ನಿತಾಯ್ ಮತ್ತು ಗೌರಂಗ್ ಅವರಿಬ್ಬರ ಒಂದು ವಿಗ್ರಹಗಳು, ರಾಧಾ ಮತ್ತು ಕೃಷ್ಣನ ಒಂದು ವಿಗ್ರಹ, ಹಾಗೆ ಬಲರಾಮ ಸಮೇತ ಕೃಷ್ಣನ ಒಂದು ವಿಗ್ರಹವನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಪ್ರಹ್ಲಾದ ನರಸಿಂಹಸ್ವಾಮಿಯ ದರ್ಶನವೂ ಆಗುತ್ತೆ. ಇಲ್ಲಿ ಅಲಂಕಾರ ತುಂಬ ಸೂಪರಾಗಿ ಮಾಡಿರ್ತಾರೆ, ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮೇನ್ ಸಂಸ್ಥಾಪಕರು ಇವರು ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಇವರೇ ಮಹಾಮಂತ್ರವನ್ನು ಉಪದೇಶ ಮಾಡಿದ್ದು, ಅದನ್ನೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ತುಂಬ ಪದೇ ಪದೇ ಹೇಳೋದ್ರಿಂದ ಆ ಮಹಾಮಂತ್ರನ ಮನಸ್ಸಿಗೆ ಮುದ ಕೊಡುತ್ತೆ, ಒಂಥರ ಶಾಂತಿಯಾಗಿರುತ್ತೆ. ಆ ಪದೇ ಪದೇ ಹೇಳೋದ್ರಿಂದ ನಮಗೆ ಒಂದು ರೀತಿ ನೆಮ್ಮದಿ ಎಲ್ಲನೂ ಸಿಗುತ್ತೆ ಸ್ನೇಹಿತರೆ. ಒಮ್ಮೆ ಭೇಟಿ ಕೊಡಿ, ನಿಮಗೂ ಖುಷಿಯಾಗುತ್ತೆ. ಮತ್ತು ಇವರು ಮಾಡ್ತಿರುವಂತಹ ಇನ್ನೊಂದು ಮೇನ್ ಒಂದು ಕೆಲಸ ಅಂತಂದರೆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳ ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಊಟವನ್ನು ಇಸ್ಕಾನ್ ದೇವಸ್ಥಾನದ ಕಡೆಯಿಂದ ಕೊಡ್ತಿದ್ದಾರೆ. ಬಹಳ ಖುಷಿ ಕೊಡುವಂಥದ್ದು. ಜಸ್ಟ್ ದೇವರ ಒಂದು ಪೂಜೆಗಳು ಈ ರೀತಿ ಅಷ್ಟೇ ಅಲ್ಲದೆ ಈ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಅಂದಾಗ ನಿಜವಾಗ್ಲೂ ನಮಗೆ ಖುಷಿಯಾಗುತ್ತೆ. ನಾವು ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಕಡೆಯಿಂದ ಆಗುವಂತಹ ಕಾಣಿಕೆ ಕೊಡಬೇಕು. ನಾವು ಇಲ್ಲೇ ಪ್ರಸಾದ ಸೇವನೆ ಮಾಡಿದ್ವಿ, ಮಧ್ಯಾಹ್ನದ ಒಂದು ಪ್ರಸಾದ ಸೇವನೆ ತುಂಬಾ ಚೆನ್ನಾಗಿತ್ತು. ಈ ದೇಗುಲಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಫ್ರೆಂಡ್ಸ್, ಬಾಯ್.